ನಮ್ಮ ಮುಸ್ಲಿಂ ಮತದಾರ ಬಾಂಧವರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೂರಿನ ಮಗ, ನಿಮ್ಮ ಮನೆಯ ಮಗ, ನಿಮ್ಮೂರಿನ ಮಗ, ನಿಮ್ಮ ಮನೆಯ ಮಗ, ನಿಮ್ಮ ಮುಸ್ಲಿಂ ಬಾಂಧವರ ಮಗ, ದಯವಿಟ್ಟು ಈ ಸರ್ತಿ ಒಂದು ಅವಕಾಶ. ಸನ್ಮಾನ್ಯ ಕುಮಾರಸ್ವಾಮಿಯವರು ಒಬ್ಬ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ. ಇವತ್ತು ನಮ್ಮ ಮುಸ್ಲಿಂ ಬಾಂಧವ ಮತದಾರ ಬಂಧುಗಳಿಗೆ ನಾನು ಕೇಳಕ್ಕೆ ಬಯಸ್ತೇನೆ. ಹಿಂದೆ ನಾನು ಟೌನ್ ಬ್ಯಾಂಕಲ್ಲಿ ಒಬ್ಬನೇ ಬಂದು ನಿಮ್ಮನ್ನು ಕೇಳಿದಾಗ ನೀವು 750 ಓಟನ್ನು ಇವತ್ತು ಟೌನ್ ಬ್ಯಾಂಕಲ್ಲಿ ಸಾಲಿಡ್ಡಾಗಿ ನನಗೆ ಹಾಕಿದ್ರಿ. ಅವತ್ತು ನಾನು ಗೆದ್ದಿದ್ದೀನಿ. ಇವತ್ತು ಸಹ ನಮ್ಮ ಮುಸ್ಲಿಂ ಮತ ಬಾಂಧವರು ನನ್ನ ನಿಜವಾಗಲೂ ಈ ಬಡವನನ್ನು ಕೈ ಹಿಡೀರಿ, ಇವತ್ತು ಸಿರಾ ಮನುಷ್ಯನ ಕೈ ಹಿಡೀರಿ, ನಿಮ್ಮ ಮನೆಯ ಮಗನನ್ನು ಕೈ ಹಿಡೀರಿ ಅಂತ ಹೇಳ್ತಾ ಇವತ್ತೇನು ಕುಮಾರನವರ ಪಂಚರತ್ನ ಕಾರ್ಯಕ್ರಮಗಳು ಇವತ್ತು ನೀವು ಕೇಳಿರ್ಬೋದು. ಇವತ್ತು ನಮ್ಮ ಹುಡುಗ ಹೇಳ್ದ, ಇವತ್ತು ಪಂಚರತ್ನ ಕಾರ್ಯಕ್ರಮಗಳು ನೋಡಿ ಕುಮಾರನಿಗೆ ಓಟ್ ಕೊಡಿ, ಉಗ್ರೇಶನಿಗೆ ಓಟ್ ಕೊಡಿ ಅಂತ ಕೇಳಿದ್ದಾರೆ. ನಾನಾದರೂ ಕೇಳೋದಷ್ಟೇ, ನಮ್ಮ ಮುಸ್ಲಿಂ ಬಾಂಧವ ಮತ ಬಾಂಧವ ಬಂದವರಿಗೆ ಇವತ್ತು ನೀವು ಕೊಟ್ಟಂಥ ಮತವನ್ನು ಯಾವುದೇ ರೀತಿ ಚ್ಯುತಿ ಬರದ ರೀತಿಯಲ್ಲಿ ನಡ್ಕೊಂತೇನೆ, ಮತ್ತೆ ಯಾವುದೇ ಒಂದು ಘರ್ಷಣೆ ಆಗದ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ. ಅಭಿವೃದ್ಧಿ ಕಡೆ ನಿಮ್ಮ ಗಮನ ಕೊಡ್ತೇನೆ. ನಗರಸಭೆಯ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತೇನೆ. ಇವತ್ತು ಬಡವರು ಬೀದಿ ವ್ಯಾಪಾರಿಗಳಿಗೆ ನಾನು ಗಮನ ಕೊಡ್ತೇನೆ. ಇವತ್ತು ಶಿರಾ ಟೌನಲ್ಲಿ ಏನು ಕಷ್ಟ ಇದೆ, ಇವತ್ತು ಏನು ಶಿರಾ ಏನು ಬೆಳೀತಾ ಇದೆ, ಇವತ್ತು ಜನಸಾಮಾನ್ಯರು ಯಾವ ಕಷ್ಟದಲ್ಲಿದ್ದಾರೆ, ಇವತ್ತು ನಾವು ಏನು ಕೂಲಿ ಕಾರ್ಮಿಕರು ಬಡವರ ಬಂದು ದೀನದಲಿತರ ಬಂದು ಆಟ ಓಡಿಸೋನಿರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಗಾರೆ ಕೆಲಸದಲ್ಲಿರ್ಬೋದು, ಇವತ್ತು ಎಲ್ಲರಿಗೂ ಸಹ ನಿಮ್ಮ ಜೊತೆ ನಾನು ಇರ್ತೇನೆ. ಇವತ್ತು ಏನು ನಮ್ಮ ಬಿಡಿ ಕಾರ್ಮಿಕರು ಇರ್ಬೋದು, ಕಟ್ಟಡದ ಕಾರ್ಮಿಕರು ಇರ್ಬೋದು, ನಾನು ಯಾವುದೇ ರೀತಿಯಿಂದ ನಿಮ್ಮ ಜೊತೆ ಬೆರೀತೇನೆ. ಈ ಸರ್ತಿ ಈ ಶಿರಾದ ಮನೆ ಮಗನನ್ನು ನೀವು ಯಾರೂ ಮರಿಬಾರ್ದು. ನಮ್ಮ ಮುಸ್ಲಿಂ ಮತ ಬಾಂಧವ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ತೇನೆ, ನಿಮ್ಮನ್ನು ಭಿಕ್ಷೆ ಬೇಡ್ತೇನೆ. ನಿಜವಾಗ್ಲೂ ನಿಮ್ಮನ್ನು ಭಿಕ್ಷೆ ಬೇಡ್ತೇನೆ. ಈ ಸರ್ತಿ ನೀವು ಕಾಂಗ್ರೆಸ್ಗೂ ಕೊಟ್ಟಿದ್ದೀರಾ, BJP ಕೊಟ್ಟಿದ್ದೀರಾ, ಈ ಸರ್ತಿ ಉಗ್ರೇಶಣ್ಣನಿಗೆ, ನಿಮ್ಮ ಮನೆಯ ಮಗ ಉಗ್ರೇಶಣ್ಣನಿಗೆ ದಯವಿಟ್ಟು ನೀವು ಓಟ್ ಕೊಟ್ಟು ನನ್ನ ಜಯಶೀಲನಾಗಿ ಮಾಡಬೇಕು. ನೀವು ಕೊಟ್ಟಂಥ ಮತ್ತೊಮ್ಮೆ ಹೇಳ್ತೇನೆ, ಕೊಟ್ಟಂಥ ಮತವನ್ನು ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನಾನು ನಡ್ಕೊಂತೇನೆ ಅಂತ ಹೇಳ್ತಾ ನಾನು ಎಲ್ಲ ನಮ್ಮ ಮುಸ್ಲಿಂ ಬಾಂಧವ್ರಿಗೂ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇವತ್ತು ನಾನು ಕೈ ನಿಮ್ಮ